ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಯಾವುದೇ ವೀಡಿಯೋಸ್ನ ನೀವು ನೋಡಿದ್ರೆ, ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಈ ರೀತಿ ಲೋಗೋ ಇರುತ್ತೆ, ನನ್ನ ಚಾನಲ್ ಲೋಗೋ ಇರುತ್ತೆ. ಸೊ ಇದು ನಾನು ಯಾವುದೇ ರೀತಿ ಎಡಿಟ್ ಮಾಡಿ ವೀಡಿಯೋಸ್ಗೆ ಹಾಕಲ್ಲ. ಸೊ ಇದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ದಂಗೆ ನನ್ನ ಚಾನಲ್ ಲೋಗೋ ಏನಿರುತ್ತೆ ಆ ಲೋಗೋನ ಇಲ್ಲಿ ತೋರಿಸುತ್ತೆ. ಸೊ ಅದು ಹೇಗೆ ಆಟೋಮೆಟಿಕ್ಕಾಗಿ ಬರ್ಸೋದು ಅನ್ನೋದನ್ನ ಈ ಟ್ರಿಕ್ಕಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಈ ಒಂದು ಸೆಟ್ಟಿಂಗ್ಸ್ನ ನಿಮ್ಮ ಯೂಟ್ಯೂಬಲ್ಲಿ ಏನಾದರೂ ನೀವು ಆನ್ ಮಾಡ್ಕೊಂಡ್ರೆ, ಸೊ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದಂಗೆ, ಸೊ ಅದೇ ಆಟೋಮೆಟಿಕ್ಕಾಗಿ ನಿಮ್ಮ ಚಾನಲ್ ಇರುವಂಥ ಲೋಗೋನ ಸೊ ನಿಮ್ಮ ವೀಡಿಯೋಗೆ ತೋರಿಸುತ್ತೆ. ಸೊ ಅದೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂತಂದರೆ ಕನ್ನಡದಲ್ಲಿ ಟೆಕ್ನಾಲಜಿ ವೀಡಿಯೋಸ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಇವಾಗ ನಿಮ್ಮ ಯೂಟ್ಯೂಬ್ ವೀಡಿಯೋಸ್ಗೆ ಹೇಗೆ ಲೋಗೋನ ಹಾಕೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ಈ ರೀತಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಚಾನಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೀವು ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಸೊ ನಿಮ್ಗೆ ಇಲ್ಲಿ ಬ್ರ್ಯಾಂಡಿಂಗ್ ಅಂತ ಒಂದು ಆಪ್ಷನ್ ಇದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ತೋರಿಸುತ್ತೆ ಆ್ಯಡ್ ಎ ವಾಟರ್ ಮಾರ್ಕ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಫೋಟೋನ ಸೇವ್ ಮಾಡ್ಕೊಂಡಿರ್ಬೇಕಾಗುತ್ತೆ ನಿಮ್ಮ ಚಾನಲ್ ಲೋಗೋನ. ಸೊ ನಿಮ್ಮ ಚಾನಲ್ ಲೋಗೋ ಈ ರೀತಿ ಕಟ್ಟಾಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ಇದ್ದರೆ ಫೋಟೋ ಕರೆಕ್ಟಾಗಿ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಕ್ಕರ್ ಥರ ಇಟ್ಕೊಂಡಿರಿ. ಸೊ ಅದನ್ನ ನೀವು ಇಲ್ಲಿ ಚೂಸ್ ಫೈಲ್ ಅಂತಿದೆಯಲ್ಲ, ಸೊ ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನಿವಾಗ ಸೆಲೆಕ್ಟ್ ಮಾಡ್ತೀನಿ ಗ್ಯಾಲ್ರಿ ಓಪನ್ ಮಾಡಿ ಫೋಟೋನ. ಸೊ ಈ ಥರ ಫೋಟೋನ ಸೆಲೆಕ್ಟ್ ಮಾಡಿ, ಸೊ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ನಿಮ್ಗೆ ಈ ರೀತಿ ತೋರಿಸುತ್ತೆ ನಿಮ್ಮ ವಾಟರ್ ಮಾರ್ಕ್ ಈ ರೀತಿ ಬರುತ್ತೆ ಅಂತ. ಸೊ ನಿಮ್ಮ ವೀಡಿಯೋಸ್ಗೆ ನೆಕ್ಸ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ತಿದ್ದಾಗೆ ನಿಮಗೆ ನೀವಿಲ್ಲಿ ನೋಡ್ಬೋದು ನಿಮ್ಮ ವೀಡಿಯೋದಲ್ಲಿ ಈ ಥರ ಕೊನೆಯ ತುದಿಯಲ್ಲಿ ಸೊ ಸೈಡಲ್ಲಿ ಈ ರೀತಿ ನಿಮ್ಮ ಯೂಟ್ಯೂಬ್ ಚಾನಲ್ ಲೋಗೋನ ಈ ರೀತಿ ತೋರಿಸುತ್ತೆ. ಸೊ ಅಥವಾ ನೀವು ಸಬ್ಸ್ಕ್ರೈಬರ್ ಆ ಥರ ಏನಾದ್ರು ಇಲ್ಲಿ ಫೋಟೋ ಹಾಕೋಬೋದು. ಸೊ ಇಲ್ಲಿ ಡಿಸ್ಪ್ಲೇ ಟೈಮ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಎಂಡ್ ಆಫ್ ದ ವೀಡಿಯೋ ಅಂತಂದರೆ, ಸೊ ನೀವು ವೀಡಿಯೋ ಮುಗಿಬೇಕಾದ್ರೆ ನಿಮ್ಗೆ ಆ ವಾಟರ್ ಮಾರ್ಕ್ ಬರಬೇಕು ಅಂತಂದರೆ, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇಕಾದ್ರೆ ಟೈಮಿಂಗ್ಸು ಸೆಲೆಕ್ಟ್ ಮಾಡ್ಕೋಬೋದು, ಈ ಕಸ್ಟಮ್ ಸ್ಟಾರ್ಟ್ ಟೈಮ್ ಅಂತಿದೆಯಲ್ಲ. ಸೊ ಅದರಿಂದ ಎಂಟೈರ್ ವೀಡಿಯೋ ಅಂತ ಕೊಟ್ಟರೆ, ಸೊ ನೀವು ಪ್ರತಿ ವೀಡಿಯೋ ಸ್ಟಾರ್ಟಾಗಿಂದ ಹಿಡಿದು ಕೊನೆ ತನಕನೂ ಅದು ನಿಮ್ಮ ಲೋಗೋನ ತೋರಿಸುತ್ತೆ. ಸೊ ನಾನು ಇವಾಗ ಎಂಟೈರ್ ವೀಡಿಯೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡಿ ಅಪ್ಡೇಟ್ ಕೊಡಿ. ಸೊ ಅಪ್ಡೇಟ್ ಕೊಟ್ಟ ತಕ್ಷಣ ಸೊ ಅದು ಸೇವ್ ಆಗುತ್ತೆ. ನೀವು ನೋಡ್ಬೋದು ಸೇವ್ ಇಟ್ ಸಕ್ಸಸ್ಫುಲ್ ಅಂತ ತೋರಿಸಿದೆ. ಸೊ ಇವಾಗ ನಾನು ನಿಮಗೆ ಯೂಟ್ಯೂಬಲ್ಲಿ ನಾನು ವೀಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು ಕೆಳಗಡೆ ನಂದು ಚಾನಲ್ ಲೋಗೋ ತೋರಿಸ್ತಾ ಇದೆ. ಸೊ ಈ ರೀತಿ ನಿಮ್ಮ ಮೊಬೈಲಲ್ಲಿ ಆರಾಮಾಗಿ ನೀವು ಸೆಟ್ಟಿಂಗ್ಸ್ನ ಆನ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮೊಬೈಲಲ್ಲಿ ಯಾವುದೇ ವೀಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ಸೊ ಇದೇ ಆಟೋಮೆಟಿಕ್ಕಾಗಿ ಅದೇ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.